ಿನ ಮುಂದಿನ ಸುದ್ದಿ ಕ್ರಿಕೆಟ್ಗೆ ಸಂಬಂಧಪಟ್ಟ ಕ್ರಿಕೆಟ್ ಹಾರ್ದಿಕ್ ಪಾಂಡ್ಯ ಅವರ ಪತ್ನಿ ನತಾಶಾ ಅವರ ಈ ವರ್ಷ ಫೆಬ್ರವರಿಯಲ್ಲಿ ಅದ್ದೂರಿಯಾಗಿ ಹಿಂದೂ ಕ್ರೈಸ್ತ ಸಂಪ್ರದಾಯಂತೆ ಮದುವೆ ಆಗಿದ್ದರು ಇದೀಗ ಅವರ ಕೆಲವೊಂದಿಷ್ಟು ಖಾಸಗಿ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಾ ಇದಾವೆ ಜೊತೆಗೆ ಹಾರ್ದಿಕ್ ಪಾಂಡ್ಯ ವಿರುದ್ಧ ಕೆಲವೊಂದಿಷ್ಟು ಟೀಕೆಗಳು ವ್ಯಕ್ತ ಆಗ್ತಾ ಇದ್ದಾವೆ ಯಾಕಂದರೆ ಮೂರು ವರ್ಷಗಳ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಸಿಂಪಲ್ ಆಗಿ ಮದುವೆ ಆಗಿದ್ದ ಈ ಜೋಡಿ ಮತ್ತೆ ಆಪ್ತರು ಸ್ನೇಹಿತರ ಸಮ್ಮುಖದಲ್ಲಿ ಗ್ರ್ಯಾಂಡ್ ಆಗಿ ಮದುವೆ ಆಗಿದ್ದಾರೆ ಇವರ ಮದುವೆಗೆ ಮುದ್ದು ಮಗ ಅಗಸ್ತ್ಯ ಕೂಡ ಈಗ ಸಾಕ್ಷಿಯಾಗಿದ್ದಾನೆ ಸದ್ಯ ಹ್ಯಾಪಿ ಲೈಫ್ ಲೀಡ್ ಮಾಡ್ತಿರೋ ಈ ಜೋಡಿಯ ಬೆಡ್ರೂಮ್ ಫೋಟೋಗಳು ಈಗ ವೈರಲ್ ಆಗ್ತಾ ಇದ್ದಾವೆ ಫೆಬ್ರವರಿ ಹದಿನಾಲ್ಕು ಮತ್ತು ಹದಿನೈದರಂದು ಹಾರ್ದಿಕ್ ಪಾಂಡೆ ನತಾಶಾ ಜೋಡಿ ಅದ್ದೂರಿಯಾಗಿ ಮದುವೆ ಆಗಿದ್ದರು ಈ ಮದುವೆಗೆ ಯಶ್ ರಾಧಿಕ ದಂಪತಿ ಕೂಡ ಆಗಮಿಸಿ ಶುಭವನ್ನು ಆರೈಸಿದರು ಹಾರ್ದಿಕ್ ಜೊತೆ ಯಶ್ ಮಸ್ತ್ ಡ್ಯಾನ್ಸ್ ಕೂಡ ಮಾಡಿದರು ಇದೀಗ ಹಾರ್ದಿಕ್ ಪಾಂಡೆ ಮತ್ತು ಅವರ ಪತ್ನಿಯ ಕೆಲವೊಂದಿಷ್ಟು ಫೋಟೋಗಳು ಬೆಡ್ರೂಮ್ ಫೋಟೋಗಳು ಹಂಚಿಕೊಂಡಿದ್ದಾರೆ ಸೊ ಹೀಗಾಗಿ ನೆಟ್ಟಿಗರ ಕಣ್ಣಿಗೆ ಹಾರ್ದಿಕ್ ಪಾಂಡೆ ದಂಪತಿ ಗುರಿಯಾಗಿದ್ದಾರೆ ಮತ್ತೆ ಮದುವೆ ಆದ ಮೇಲೆ ಇಬ್ಬರು ಮತ್ತೊಮ್ಮೆ ಫೋಟೋ ಶೂಟ್ ಮಾಡಿಸಿದ್ದು ಈಗ ಸಖತ್ತು ವೈರಲ್ ಆಗ್ತಾಯಿದೆ ಆದರೆ ಇದು ತೀರಾ ಅಶ್ಲೀಲ ಫೋಟೋ ಶೂಟ್ ಆಗಿರೋದು ನೆಟ್ಟಿಗರು ಫುಲ್ ಗರಂ ಆಗಿದ್ದಾರೆ ಅಶ್ಲಿಗೆ ಫೋಟೋದಲ್ಲಿ ಹಾರ್ದಿಕ್ ಪಾಂಡೆ ಅವರ ದಂಪತಿ ಮಂಚದ ಮೇಲೆ ಫೋಸ್ ನೀಡಿದ್ದಾರೆ ಪತಿಗೆ ನತಾಶಾ ಮುತ್ತು ಕೊಡ್ತಿರ್ತಕ್ಕಂಥ ಫೋಟೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಹಾರ್ದಿಕ್ ಕಪ್ಪು ಶರ್ಟ್ ಧರಿಸಿದರೆ ನತಾಶಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಡ್ರೆಸ್ನಲ್ಲಿ ಮಿಂಚಿದ್ದಾರೆ ನತಾಶಾ ಪಾಂಡ್ಯ ಒಬ್ಬರಿಗೊಬ್ಬರು ಕಿಸ್ ಮಾಡ್ತಿರ್ಕಂಥ ರೀತಿಯ ಫೋಟೋಗಳು ಈಗ ಸದ್ದು ಮಾಡ್ತಿದ್ದಾವೆ ಸೊ ನೆಟ್ಟಿಗರು ದಂಪತಿಗೆ ಕ್ಲಾಸ್ ತಗೊಳ್ತಾ ಇದ್ದಾರೆ ಕಿಸ್ ಮನೆಯಲ್ಲಿ ಮಾಡಿ ಊರಿಗೆಲ್ಲ ಯಾಕೆ ಫೋಟೋ ಹಾಕ್ತೀರ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ ನತಾಶಾ ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಬೆಡ್ರೂಮ್ ಫೋಟೋಸ್ ಈಗ ಇಂಟರ್ನೆಟ್ನಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಆಗ್ತಿದೆ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ ಇದಕ್ಕೇನು ರಿಯಾಕ್ಟ್ ಮಾಡ್ತಾರೆ ನತಾಶ ಮತ್ತು ಹಾರ್ದಿಕ್ ಪಾಂಡೆ ಅಂತ ಎಸ್ ವೀಕ್ಷಕರ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಸ್ಪೋರ್ಟ್ಸು ಸಿನಿಮಾ ವಿಶೇಷವಾಗಿ ರಾಜಕಾರಣ ಅಕ್ಕಿ ಭಾಗ್ಯ ಅನ್ನ ಭಾಗ್ಯ ನಾಳೆಯಿಂದ ಜಾರಿ ಆಗ್ತಾಯಿದೆ ಏನೆಲ್ಲ ನಿಮಗಾಗಲೇ ಹೇಳಿದೆ ನಿಮ್ಮ ಹತ್ರ ನಿಮ್ಮ ಅಕೌಂಟ್ ಇನ್ನು ನಿಮ್ಮ ಬಿ ಪಿ ಎಲ್ ಕಾರ್ಡ್ ಇದ್ದು ನಿಮಗೆ ಅಕೌಂಟ್ ಇಲ್ಲ ಅಂದರೆ ನೀವೇನಾದರೂ ಇನ್ನೂ ನಿಮ್ಮ ಅಕೌಂಟನ್ನು ಆಧಾರ್ಗೆ ಲಿಂಕ್ ಮಾಡಿಸಿಲ್ಲ ಅಂದರೆ ಕೂಡಲೇ ಮಾಡಿಸ್ಕೊಳ್ಳಿ ನಿಮಗೆ ಹಣದ ರೂಪದಲ್ಲಿ ಏನು ನೂರ ಎಪ್ಪತ್ತು ರೂಪಾಯಿ ಒಬ್ಬರಿಗೆ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಅದು ಕೂಡ ಸಿಗುತ್ತೆ ಸೊ ಮಿಸ್ ಮಾಡಬೇಡಿ ನಾಳೆಯಿಂದ ಯೋಜನೆ ಹೇಗೆ ಜಾರಿಯಾಗುತ್ತೆ ಮತ್ತಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ಸೊ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಇಷ್ಟ ಆಗಿದೆ ಅನ್ಕೊಂತ ಭಾವಿಸ್ತಾ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ